ರಾಜ್ಯದ ಪಶ್ಚಿಮ ಘಟ್ಟದ 9 ಜಿಲ್ಲೆಗಳ ಗಿರಿ ಪ್ರದೇಶಗಳಲ್ಲಿ ಅನಧಿಕೃತವಾಗಿ 2015 ನಂತರ ಒತ್ತುವರಿ ಮಾಡಿಕೊಂಡಿರುವುದನ್ನು ತೆರವುಗೊಳಿಸುವಂತೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ನೀಡಿರುವ ಆದೇಶ ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ ಅರಣ್ಯವಾಸಿಗಳಿಗೆ ಅನ್ವಯಿಸುವುದಿಲ್ಲ ಎಂದು ಅರಣ್ಯ ಭೂಮಿ ಹಕ್ಕು ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ ತಿಳಿಸಿದ್ದಾರೆ. ಈ ಬಗ್ಗೆ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಅರಣ್ಯ ಭೂಮಿ ಹಕ್ಕು ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ ಅವರು, ರಾಜ್ಯ ಮತ್ತು ಇತರ ರಾಜ್ಯಗಳಲ್ಲಿ ಗುಡ್ಡ ಕುಸಿತ ನಿಸರ್ಗ ವಿಕೋಪಗಳಿಂದ ಸಾಕಷ್ಟು ಸಾವು ನೋವು ನಷ್ಟ ಉಂಟಾಗಿ ಈ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರು, ಶಿವಮೊಗ್ಗ, ಮೈಸೂರು, ಚಾಮರಾಜನಗರ, ಬೆಳಗಾವಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಕೊಡಗು, ಹಾಸನ ಜಿಲ್ಲೆಗಳಲ್ಲಿ 2015 ಆಗಿರುವ ಬಡಾವಣೆ, ತೋಟ, ಹೋಮ್ಸ್ಟೇ ಮತ್ತು ರೆಸಾರ್ಟ್ ಮುಂತಾದ ಅನಧಿಕೃತ ಒತ್ತುವರಿ ಒಕ್ಕಲೆಬ್ಬಿಸಲು ಈ ನಿರ್ದೇಶನವನ್ನು ನೀಡಲಾಗಿದೆ. ಅಲ್ಲದೆ 1 ತೆರವುಗೊಳಿಸಿದ ಕ್ರಮದ ವಿವರಗಳೊಂದಿಗೆ ವರದಿ ಸಲ್ಲಿಸಲು ಅಪರ ಮುಖ್ಯ ಕಾರ್ಯದರ್ಶಿಯವರು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಇಲಾಖೆ ಬೆಂಗಳೂರು ಇವರಿಗೆ ನೀಡಿದ ನಿರ್ದೇಶನದಲ್ಲಿ ಪ್ರಸ್ತಾಪಿಸಲಾಗಿದೆ. ಇತ್ತೀಚಿನ ಹೊಸ ಅತಿಕ್ರಮಣ ಹಾಗೂ ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಿ ಮಂಜೂರಿ ಪ್ರಕ್ರಿಯೆಯಲ್ಲಿ ಇರುವಂತಹ ಅರಣ್ಯವಾಸಿಗಳಿಗೆ ಅರಣ್ಯ ಸಚಿವರ ಆಗಸ್ಟ್ 2 ಆದೇಶ ಅನ್ವಯವಾಗದೇ ಇರುವುದರಿಂದ ಅರಣ್ಯವಾಸಿಗಳು ಆತಂಕಕ್ಕೆ ಒಳಗಾಗುವ ಅವಶ್ಯಕತೆ ಇಲ್ಲ ಎಂದು ರವೀಂದ್ರ ನಾಯ್ಕ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಕರ್ನಾಟಕದ ಅರಣ್ಯ ಸಚಿವರು ಆಗಸ್ಟ್ 2 ಒಂದು ಟಿಪ್ಪಣಿ ಆದೇಶವನ್ನು ಪ್ರಕಟಿಸಿ 2015 ನಂತರ ಪಶ್ಚಿಮ ಘಟ್ಟದ 8 ಜಿಲ್ಲೆಗಳಲ್ಲಿ ಒತ್ತುವರಿ ಮಾಡಿರುವಂಥ ಎಲ್ಲ ಒತ್ತುವರಿಯನ್ನು ಹೊರಗಾಕಿ 1 ಅದನ್ನು ವರದಿಯನ್ನು ಕೊಡಬೇಕಂತ ಪ್ರಕಟಿಸಿಕೊಂಡಿರುವುದು ಅರಣ್ಯವಾಸಿಗಳಿಗೆ ಆತಂಕ ಒಳಗಾಗಿದ್ದಾರೆ. ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಯಾರು ಅರ್ಜಿಯನ್ನು ಸಲ್ಲಿಸಿದಾರೋ ಆ ಅರ್ಜಿ ಮಂಜೂರಿ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಸ್ವೀಕಾರವಾಗಿದೆಯೋ ಅಂಥ ಅರಣ್ಯವಾಸಿಗಳಿಗೆ ಈ ಆದೇಶದಿಂದ ಯಾವುದೇ ರೀತಿಯ ಸಮಸ್ಯೆಗಳು ಉಂಟಾಗುವುದಿಲ್ಲ. ಹಾಗಾಗಿ ಯಾರು ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿದಾರೋ ಅಂಥವರಿಗೆ ಈ ಆದೇಶದಿಂದ ಯಾವುದೇ ಬಾಧ್ಯತೆವಾಗುವುದಿಲ್ಲ. ಮಾನ್ಯ ಸಚಿವರ ಈ ಆದೇಶದಲ್ಲಿ ಪಶ್ಚಿಮ ಘಟ್ಟದ 8 ಜಿಲ್ಲೆಗಳಾದ ಉತ್ತರ ಕನ್ನಡ, ಚಿಕ್ಕಮಗಳೂರು, ಬೆಳಗಾವಿ ಇನ್ನಿತರ ಎಲ್ಲ ಪ್ರದೇಶಗಳ 8 ಜಿಲ್ಲೆಗಳಲ್ಲಿ ಯಾರು ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ 2015 ನಂತರ ಒತ್ತುವರಿ ಮಾಡಿ ವಾಸ್ತವಕ್ಕಾಗಿ ಬಡಾವಣೆಗಾಗಲಿ ರಿಸೋರ್ಸಿಗಾಗಲಿ ವಾಣಿಜ್ಯಕರಣಕವಾಗಿ ನೈಜ ನಿಸರ್ಗದ ಒಂದು ವ್ಯವಸ್ಥೆಯನ್ನು ಚ್ಯುತಿ ತಂದು ಯಾರು ಒತ್ತುವರಿ ಮಾಡಿದಾರೋ ಅಂಥವರಿಗೆ ಈ ಆದೇಶವು ಅವಲಂಬಿತವಾಗಿರುತ್ತದೆ. ಅಂಥವರಿಗೆ ಆ ಆದೇಶಕ್ಕೆ ಒಳಪಡುತ್ತಿದ್ದಾರೆ. ಹಾಗಾಗಿ ನಾವು ತಿಳಿಸುವ ವಿಷಯಗಳೇನಂತ ಹೇಳಿದ್ರೆ, ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಯಾರು ಅರ್ಜಿ ಸಲ್ಲಿಸಿದರೋ ಆ ಅರಣ್ಯವಾಸಿಗಳು ಆಗಸ್ಟ್ 2, 2024 ಹೊರಡಿಸಿರುವಂಥ ಮಾನ್ಯ ಸಚಿವರ ಆದೇಶದಿಂದ ಯಾವುದೇ ಆತಂಕ ಒಳಗಾಗುವಂಥ ಅವಶ್ಯಕತೆ ಇಲ್ಲ. ಅದಕ್ಕೆ ಯಾವುದೇ ರೀತಿಯ ಅವರಿಗೆ ಸಮಸ್ಯೆಗಳು ಉಂಟಾಗುವುದಿಲ್ಲ ಎಂಬುದನ್ನು ಹೋರಾಟ ಸಮಿತಿಯಿಂದ ನಾವು ಪ್ರಕಟಣೆಯನ್ನು ಪ್ರಕಟಿಸುತ್ತಾ ಇದ್ದೇವೆ. ಕೆನರಾ ಪ್ರೆಸ್ ನ್ಯೂಸ್, ಶಿರಸಿ.